అమ్మా, మహాలక్ష్మి. సుబ్బయ్య తాత, నీనా? యావాగ ಬಂದೆ? ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನವ. ನೀ ಹೇಗಿದ್ದೀಯವ? ಹೌದು, ನಿಮ್ ಚಿಕ್ಕಮ್ಮ ಇಲ್ಲಿಗೆ ಬಂದು ತುಂಬಾ ಗಲಾಟೆ ಮಾಡಿದ್ರಂತೆ. ಗೀತಾ, ಇವರು ನಂಗೆಲ್ಲ ಗೊತ್ತು. ತಾತನ ಒಳಗ್ ಬಂದು ಕೂತ್ಕೊಳ್ಳಿ ಅಂದ್ರು ಕೂತ್ಕೊಳ್ಳಿಲ್ಲ. ಅದ್ರಲ್ಲೇನಾಯ್ತು ಬಿಡವ. ಹಾ, ನಿಮ್ಗೆ ಮುಖ್ಯವಾದ ವಿಷಯ ಹೇಳ್ಬೇಕು. ಅದಕ್ಕೆ ಮನೇಲಿ ಯಾರಿಗೂ ಹೇಳದೆ ಬಂದಿವ್ನಿ. ಹೋದ ವಾರ ನಿನಗೊಂದು ಪತ್ರ ಬಂದಿತ್ತು. ಆ ಮಾಯಗಾತಿ ಕೈ ಸಿಕ್ಕಿದ್ರೆ ಎಲ್ಲಿ ಓದ್ ಹರಿದಾಕತ್ತು ಅಂತ ಪತ್ರ ಬಂದಿರೋ ವಿಷಯ ಅವಳಿಗೆ ಹೇಳಲೇ ಇಲ್ಲ. ತುಂಬಾ ದಿನ ಆದ್ಮೇಲೆ ಪತ್ರ ಬಂದೈತೆ ಅಂದ್ಮೇಲೆ ಯಾವುದೋ ಮುಖ್ಯವಾದ ವಿಷಯನೇ ಇರಬೇಕು ಅಂತ ಖುದ್ದಾಗಿ ನಾನೇ ತಗೊಂಡ್ಬಂದೆ. ಹಾಯ್ ಲಕ್ಷ್ಮಿ, ನಾನು ಬಾಲಾಜಿ. ಪ್ರತಿದಿನ ನೀನ್ ನೆನ್ಪಿಗೆ ಬರ್ತೀಯ, ಈಗೀಗ ತುಂಬಾ ಜಾಸ್ತಿ. ಅದಕ್ಕೆ ಈ ಲೆಟರ್ ಬರಿತಾ ಇದ್ದೀನಿ. ನನ್ನ ಎಜುಕೇಶನ್ ಮುಗಿತು, ಬಿಸ್ನೆಸ್ ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬಂದು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀನಿ. ನಮ್ಮ ಬಾಲ್ಯ ಜೀವನ ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಈಗ ನಿನ್ ನೆನೆಸ್ಕೊಂಡ್ರೆ ನನ್ನ ಮನಸ್ಸು ಚಿಟ್ಟೆ ತರ ಹಾರಾಡ್ತಿರುತ್ತೆ. ಇದನ್ನೇ ಪ್ರೀತಿ ಅಂತಾರೆ ಅನ್ಸುತ್ತೆ. ನಿನಗೂ ಇದೇ ತರ ಫೀಲಿಂಗ್ಸ್ ಇದ್ರೆ ನನ್ನ ಒಂದ್ಸಲ ಮೀಟ್ ಮಾಡ್ತೀಯಲ್ವಾ? ಬಾಲಾಜಿನ ನಿನಗೆ ಹೇಳಿಲ್ವಾ ಯಾವತ್ತಿದ್ರು ನನ್ನ ಬಾಲಾಜಿ ನನಗೆ ಸಿಗ್ತಾನೆ ಅಂತ? ಥ್ಯಾಂಕ್ ಯು ತಾತ. ಕೊನೆಗೂ ಆ ದೇವರು ನೀನ್ ಇಷ್ಟಪಟ್ಟವನ ಹತ್ರನೇ ಕಳಿಸ್ತಾ ಇದ್ದಾನೆ. ಒಳ್ಳೇದಾಗ್ಲವ? ಸರಿ, ನಾನು ಇನ್ ಬರ್ತೀನಿ. ಈಗ್ಲೇ ಹೋಗ್ಬೇಕಾ? ನಾನ್ ನಮ್ಮೂರ್ಗ್ ಹೋಗ್ತೀನಿ ಅಂತ ನಿಮ್ ಚಿಕ್ಕಮ್ಮವ್ರ ಹತ್ರ ಸುಳ್ಳು ಹೇಳಿ ಬಂದಿವ್ನಿ. ಆ ರಾಕ್ಷಸಿಗೆ ನಾ ಬಂದಿರೋ ವಿಷಯ ಗೊತ್ತಾಗ್ಬಾರ್ದು. ನಮ್ಮ ಮಹಾಲಕ್ಷ್ಮಿನ ಹುಷಾರಾಗಿ ನೋಡ್ಕೊಳವ. ಆಗ್ಲಿ ತಾತ, ನಾನೇನ್ ಬರ್ತೀನವ. ಇದು ಇಲ್ಲಿ ಬೇರೆ ಒಕ್ಕರ್ಸ್ಕೊತಾ, ಇವಳ ಪಕ್ಕದಲ್ಲಿ ಏನಾದರೂ ನಾನು ಕೂತ್ಕೊಂಡ್ಬಿಟ್ರೆ ಹುಚ್ಚ ಆಗ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ನನ್ನ ಬರ್ತ್ ನಂಬರ್ 34, ಫೇಸಿಂಗ್ ಪ್ರಾಬ್ಲಮ್. ವಾಸ್ತು ಪ್ರಕಾರ ನಾನು ಕೂತ್ಕೋಬಾರ್ದು. ಕೂತ್ಕೊಂಡ್ರೆ ಏನಾಗುತ್ತೆ? ನನಗೇನಾಗಲ್ಲ, ಟ್ರೈನ್ಗೆ ಆಗುತ್ತೆ. ಹಾಯ್, ನಕ್ಕದ್ರ? ಸರ್, ನಾನು ಸ್ವಲ್ಪ ಟಾಯ್ಲೆಟ್ ಗೋಟ್ ಬರ್ತೀನಿ, ಬ್ಯಾಗ್ ನೋಡ್ಕೋತೀರಾ? ಓಕೆ. ಬೇಡ ಬಿಡಿ, ಸೀಟ್ ಮಾತ್ರ ನೋಡ್ಕೊಳ್ಳಿ. ಸರ್, ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನನಗೆ ಬೇರೆ ಬರ್ತ್ ಕೊಡ್ತೀರಾ? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ಇದೇನಪ್ಪ ಕರ್ಮ, ಆಕಾಶದಲ್ಲಿರೋ ಚಂದ್ರನ ತರ ಎಲ್ಲೋದ್ರೂ ಕಾಣಿಸ್ಕೊತಾಳೆ. ನಾಯಿ ಬಾಲದ ತರ ಎಲ್ಲಂದ್ರೆ ನನ್ನ ಹಿಂದೆನೆ ಬರ್ತಾ ಇದ್ದಾನೆ. ಅಂಕಲ್, ನೀವೇ ಹೇಳಿ, ಇಲ್ಲಿ ಫಸ್ಟ್ ಕೂತ್ಕೊಂಡವ್ರು ಯಾರು? ನೀವ್ಯಾರು? ಎಕ್ಸ್ಕ್ಯೂಸ್ ಮೀ, ನಾನು ಆರ್ಡರ್ ಮಾಡಿದ್ದೀನಿ. ಈ ಲಿಸ್ಟಲ್ಲಿ ಇಲ್ವಲ್ಲ ಮೇಡಮ್? ಓಕೆ. ಅನ್ಸುತ್ತೆ.
उधर प्रॉब्लम क्या है जल्दी चक्कर के बताओ सर इल तीनो दिखे ना कुछ भी नहीं मिलता माँ और कितना टाइम लगेगा जल्दी में चलता हूँ ನಿಂದೆ ಯಾಕೆ ಬರ್ತಿದ್ಯಾ ನಿನಗೆ ಮಾನ ಮರ್ಯಾದೆ ಅಂತ ಇದ್ರೆ ನನ್ನಿಂದ ಬರಬೇಡ ಅಷ್ಟು ಕಷ್ಟಪಟ್ಟು ಬಿಸ್ಕೆಟ್ ತಂದು ಕೊಟ್ರೆ ಬೇಡ ಅಂದಲ್ಲ ನನಗೆ ಬರ್ತಾ ಇರೋ ಕೋಪಕ್ಕೆ ತಗೋ ಇದನ್ನ ಎತ್ಕೊಂಬ ಹಲೋ ಹಲೋ ಎಲ್ಲೋಗ್ತಾ ಇದೆಯಾ ಹಿಂದೆ ಬಾ ಅವನಿಗೆ ನಾಯಿ ನನಗೆ ನೀನು ಹೋಗೋ ಕೋಪ ಬರ್ತಿದ್ಯಾ ಬರ್ಲಿಲ್ಲ ಅಲ್ಲ ಅದು ಫಾಲೋ ಮಿ ಕಲ್ಕತ್ತಾವರೆಗೂ ನಾನು ಕರ್ಮ ಎಂತ ಸ್ಟೇಷನ್ ಇಳ್ದಿದ್ಯಾ ಈ ಸ್ಟೇಷನ್ ಒನ್ ಟ್ರೈನ್ ನಿಲ್ಲಲ್ಲ ಅಂತ ಅವ್ರಿಗೆ ಎರಡು ಆಮ್ಲೆಟ್ ಕೊಡು ಸರೋಜ ಇವ್ರಿಗೆ ಎರಡು ಬಿರಿಯಾನಿ ಕೊಡು ಬಾವಾ ಇವ್ರ ಹತ್ರ 100 ರೂಪಾಯಿ ತಗೋ ಬಿರಿಯಾನಿಲಿ ಮಟನ್ ಹಾಕ್ತಾ ನಿನ್ನ ಹೆಂಡತಿ ಕಾಸ್ಗೆ ಹೇಳ್ತಾಡಾ ಅಣ್ಣ ಬೇಡಣ್ಣ ಏಯ್ ಏನ ಬೇಡ ನಾನು ಯಾರು ಗೊತ್ತಾ ಈ ಏರಿಯಾಗೆ ದೊಡ್ಡ ದಾಡ ನಾನು ನನ್ನ ದುಡ್ಡು ಕೇಳ್ತೀಯಾನ ದೊಡ್ಡ ಬೇಗ ಅಂತ ದೊಡ್ಡ ಏಯ್ ಸಾಯಿಸ್ ಬಿಟ್ಟರೆ ಸರೋಜ ಬೇಡಮ್ಮ ಬೇಡ ಏಯ್ ಏನ ಬೇಡ ಸರೋಜ ಬೇಡ ಸರೋಜ ಅಣ್ಣ ಬೇಡಣ್ಣ ಪ್ಲೀಸ್ ಜಗಳ ಬೇಡಣ್ಣ ಏನ ಜಗಳ ಬೇಡ ಬೇರೇತ ಸರೋಜ ಬೇಡ ಈಗಲಾದ್ರೆ ನನ್ನ ಕಾಲ್ ಹಿಡಿದು ನಿನ್ ಹೆಂತಿನ ನನ್ನ ಜೊತೆ ಕಲ್ಸ್ಕೊಡ ಇಲ್ದೇದ್ರೆ ಕೊಂಡಾಕ್ಬಿಡ್ತೀನಲ್ಲ ಬೇಡ ಹೇಳಿದನ ಮುದ್ರೆ ಹೇಳಿದನ ಹೇಳಿದ ಮತ್ತೆ ಇಲ್ಲ ಸರೋಜ ಬೇಡ ಏನ್ ಹೇಳ್ತಿದ್ದೀಯಾ ಸರೋಜ ಬೇಡ
ಸರೋಜ. ಬೇಡ ಸರೋಜ, ಬೇಡ ಸರೋಜ ಅಂತಿದ್ದು ಏನಕ್ಕೂ ಅನ್ಕೊಂಡಿದ್ದೆ, ಇದಕ್ಕೇನ? ನೀನೇನ್ ಮನುಷ್ಯನೇನಯ್ಯ, ನೀನು ನೋಡ್ತಾ ಇದ್ರೆ ನನ್ ಮೈಯೆಲ್ಲ ಕೆಂಡ ಮಂಡಲ ಆಗ್ತಾ ಇದೆ. ನಿನ್ ಮೇಲೆ ಪ್ರೀತಿಯಿಂದ ನಾನ್ ಬರ್ತಾ ಇಲ್ಲ, ನನ್ ತಂದೆ ಕೆಟ್ಟ ಹೆಸರು ಬರಬಾರ್ದು ಅಂತ ಬರ್ತಾ ಇದೀನಿ. ಗೌರಮ್ಮ, ನಾನ್ ಕಾರ್ ಡ್ರೈವಿಂಗ್ ಮಾಡ್ತಾ ಇದೀನಲ್ವಾ, ಏನ್ ನಿನ್ ಕಿರಿಕ್ಕು? ನಾನ್ ಮಾತಾಡಿದ್ರೆ ಕಿರಿಕ್ಕು, ಅದೇ ನನ್ ತಂಗಿ ಮಾತಾಡ್ತಿದ್ರೆ ಜೊಲ್ ಸೋಸ್ಕೊಂಡ್ ನೋಡ್ತಾ ಇರ್ತೀಯ ನೀನ್. ಗೌರಮ್ಮ, ನಾನ್ ಕಾರ್ ಓಡಿಸ್ಬೇಕಾದ್ರೆ ಹೊಡಿಬೇಡ ಅಂತ ಸಾವಿರ್ಸಲ ಹೇಳಿದೀನಿ, ಅದು ಕೆಟ್ಟ ಅಭ್ಯಾಸ. ಸರ್, ನಮ್ ಟ್ರೈನ್ ಮಿಸ್ ಆಯ್ತು, ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಆಗಲ್ಲ. ಆಗತ್ತೆ ಆಗತ್ತೆ. ಥ್ಯಾಂಕ್ ಯು ಮೇಡಮ್. ಬಾ ಬಾ ಬಾ. ಓಯ್ ಮೇಡಮ್, ನಾನು ನೋಡ್ತಿದ್ರೆ ಸೇಮ್ ಜನಿಲಿಯ ತರ ಇಲ್ವಾ? ಅವಳು ಜನಿಲಿಯ, ನಾನು ಶಿವರಾಜ್ ಕುಮಾರ್. ಇಬ್ರು ಸೇರಿ ಕಾಶ್ಮೀರಕ್ಕೆ ಡ್ಯೂಟ್ ಆಡಕ್ ಹೋಗ್ತಾ ಇದೀವಿ. ಯಾಕೆ ಜೋಕ್ ಮಾಡಬಾರ್ದಾ? ಇದಕ್ಕಿಂತ ಮುಂಚೆ ಎಷ್ಟೊಂದು ಜೋಕ್ ಮಾಡ್ಕೊಂಡು ಬಂದ್ವಿ. ಲಿಫ್ಟ್ ಕೊಟ್ರೆ ನನಗೆ ಕಿಂಡಲ್ ಮಾಡ್ತೀನಿ ಸರ್. ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇದ್ದಿದ್ದೆ ಸರ್. ನಾನೊಂದು ಫಾರ್ಮುಲಾ ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡಿದ್ರೆ ನೀವು ಕಳ್ಕೊಂಡಿರೋ ಸುಖ ಸಂತೋಷ ಎಲ್ಲ ನಿಮ್ಮನ್ನ ಹುಡ್ಕೊಂಡು ಮತ್ತೆ ವಾಪಸ್ ಬರುತ್ತೆ ಸರ್. ಏನ ಫಾರ್ಮುಲಾ? ದಿಸ್ ಇಸ್ ಕಾಲ್ಡ್ ದ ಓನ್ ಅಂಡ್ ಓನ್ಲಿ ದ ಗ್ರೇಟ್ ಫ್ಲಾಶ್ ಬ್ಯಾಕ್ ಫೋಬಿಯಾ ಟ್ರೀಟ್ಮೆಂಟ್ ಸರ್. ಅಂದ್ರೆ ಯಾವಾಗಾದ್ರೂ ನಿಮ್ಮಿಬ್ರು ಮಧ್ಯೆ ಜಗಳ ನಡೆದ್ರೆ ನಿಮ್ಮಿಬ್ರು ಲೈಫ್ ಅಲ್ಲಿ ನಡೆದಿರೋ ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್ ನ ರಿವೈಂಡ್ ಮಾಡ್ಕೊಂಡು ಪ್ಲೇ ಮಾಡಿ ನೋಡಿ ನೋಡಿದ್ರೆ ಆ ಮಧುರವಾದ ಕ್ಷಣಗಳು ಮತ್ತೆ ವಾಪಸ್ ಬರುತ್ತೆ. ಐದು ವರ್ಷದ ಹಿಂದೆ ನಾವೆಲ್ಲಿದ್ವಿ? ಕೊಡೈಕೆನಾಲು. ಅಲ್ಲಿ ರೆಸ್ಟೋರೆಂಟ್ ನಲ್ಲಿ ನನ್ನ ನೋಡ್ತಾ ಜೊಲ್ ಸುರಿಸ್ಕೊಂಡು ಸ್ಯಾಂಡ್ವಿಚ್ ಅಂತ ನಮ್ಮಪ್ಪನ ಕೈ ಕಚ್ಚಿಬಿಟ್ಟಿದ್ರಿ. ಅದು ಮಧ್ಯಾಹ್ನ. ಸಾಯಂಕಾಲ ಕೆರೆ ದಂಡೆ ಹತ್ರ ಸೈಕಲ್ ತುಳ್ಕೊಂಡು ಬಂದ್ರಿ. ನಾನು ಕಣ್ಣು ಹೊಡೆದೆ. ನೀವು ಜರ್ಕ್ ಹೊಡೆದು ರೋಡಲ್ಲಿ ಹೋಗ್ತಿದ್ ಮುದುಕಿಗೆ ಡ್ಯಾಶ್ ಹೊಡೆದು ಕೆಳಗೆ. ನೀನು ಹೇಳಿದ್ದು ಸಾಯಂಕಾಲದ್ದು ಮತ್ತೆ ರಾತ್ರಿ. ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ಹೋಗ್ಲಿ, ನಾನೇ ಹೇಳ. ಹೇಳಿ ಹೇಳಿ. ಆವತ್ತು ರಾತ್ರಿ ತುಂಬಾ ಚಳಿ ಇತ್ತು. ನಾನು ವಿರಹ ವೇದನೆಯಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದೆ. ಹಾಗಿದ್ದಕ್ಕಿದ್ದಂಗೆ ಕರೆಂಟ್ ಹೊರಟೋಯ್ತು. ಹೌದು, ನನಗೂ ನೆನಪಿದೆ. ಆಗ ನೀನು ಒಳಗ್ ಬಂದೆ. ಮಲ್ಲಿಗೆ ಹೂವಿನ ಸುವಾಸನೆ, ಆ ಹುಣ್ಣಿಮೆ ರಾತ್ರಿಲಿ ನಿನ್ ದೇವತೆ ತರ ಕಾಣಿಸ್ತಾ ಇದ್ದೆ. ನನಗಾಗ ತಡ್ಕೊಳಕ್ಕಾಗದೆ. ಏನಾಯ್ತು? ಅವತ್ತು ನಾನು ಏಳು ಗಂಟೆಗೆ ನಿದ್ದೆ ಮಾಡ್ಬಿಟ್ಟಿದ್ದೆ ಕಣೋ. ಆಗ ಅಲ್ಲಿ ಹಾಲು ತಗೊಂಡು ಬಂದಿದ್ದು ನನ್ನ ತಂಗಿ ಕಣೋ. ಹೇಗೆ ನನ್ನ ಕೃತಜ್ಞತೆಗಳಪ್ಪ, ನನ್ಗೊಂದ್ ಸಣ್ಣ ಸಹಾಯ ಮಾಡ್ತೀಯಾ? ಏನ್ ಸರ್? ನನಗೆ ನಡೆಯಕ್ ಶಕ್ತಿ ಇಲ್ಲ, ನನ್ ಕಾರಲ್ಲಿ ಒಂದ್ ಗನ್ ಇದೆ, ತಂದು ಕೊಡ್ತೀಯಪ್ಪ? ಯಾಕೆ ಸರ್? ನೀನು ಸುಡಕಲ್ಲ.